ನಮಸ್ತೆ. ಇದನ್ನ ನಾವಿಲ್ಲಿ ಕೋಲಾರ ಜಿಲ್ಲಾಸ್ಪತ್ರೆ ಶ್ರೀ ನರಸಿಂಹರಾಜ ಜಿಲ್ಲಾಸ್ಪತ್ರೆ ಆವರಣದಲ್ಲಿದ್ದೀವಿ. ಇದೊಂದು ಜಿಲ್ಲಾಸ್ಪತ್ರೆ ಅಂದರೆ ಇಡೀ ನಮ್ಮ ಕೋಲಾರ ಜಿಲ್ಲೆ, ಜೊತೆಗೆ ಕೋಲಾರ ಜಿಲ್ಲೆ ಹೊರತುಪಡಿಸಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಕಡೆಯಿಂದನೂ ಇಲ್ಲಿ ಬರುವಂಥ ಒಂದು ಆರೋಗ್ಯ ಒಂದು ದೃಷ್ಟಿಯಿಂದ ಆಸ್ಪತ್ರೆಗೆ ಬರುವಂಥವರಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಬಡವರು ಬರೋದಿರ ಬರ್ತಾರೆ ಜಾಸ್ತಿ. ಏನಂದರೆ ಇಲ್ಲಿ ಬಡವರ ಆಸ್ಪತ್ರೆ, ಇದು ಉಚಿತವಾಗಿ ನಮಗೆ ಆರೋಗ್ಯ ಸೇವೆ ಸಿಗುತ್ತೆ ಅಂತೇಳಿ ಬರ್ತಾರೆ. ಅದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಇಲ್ಲಿ ಎಸ್ ಎನ್ ಆರ್ ಹಾಸ್ಪಿಟ್ಲ ಒಂದು ಆವರಣದಲ್ಲಿ ಸ್ವಚ್ಛತೆಗೆ ಆದ್ಯತೆ ಇಲ್ಲ ಅಂತ ಒಂದು ಮೇಲ್ನೋಟಕ್ಕೆ ಕಂಡುಬರ್ತದೆ. ಯಾಕಂದರೆ ನಾವಿಲ್ಲಿ ಜಸ್ಟ್ ಈಗ ನಾನು ಗಮನಿಸಿದ್ವಿ, ಇಲ್ಲಿ ಏನಾಗಿದೆ ಅಂದರೆ ಆರೋಗ್ಯಕ್ಕಿಂತ ಹೆಚ್ಚಾಗಿ ಈ ಮದ್ಯಪಾನ ಒಂದು ಇದಕ್ಕೆ ತುಂಬ ಆದ್ಯತೆ ಕೊಡ್ತಾರೆ ಅನಿಸುತ್ತೆ. ಇಲ್ಲಿ ಒಂದು ತುಂಬ ಬಾಟ್ಲುಗಳು ಎಣ್ಣೆ ಡ್ರಿಂಕ್ಸ್ ಮಾಡಿರೋದಂಥದ್ದು ತುಂಬ ಇದಿದ್ದಾವೆ. ಇಲ್ಲಿ ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಸ್ವಚ್ಛತೆಗೆ ಆದ್ಯತೆ ಇಲ್ಲ. ಅದರ ಜೊತೆಗೆ ಈ ಒಂದು ಎಸ್ ಎನ್ ಆರ್ ಹಾಸ್ಪಿಟ್ಲಲ್ಲಿರುವಂಥ ಒಂದು ಆಡಳಿತ ವರ್ಗ, ಅಧಿಕಾರಿ ವರ್ಗ ಇದನ್ನು ಒಂದು ಗಮನಿಸಬೇಕಾಗಿರುವಂಥವರು ಸರಿಯಾಗಿ ಸೂಕ್ತವಾದ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಒಂದು ನನಗೆ ಅನುಮಾನ ಇದೆ. ನೋಡ್ತಾ ಇಲ್ಲೂ ಸಹ, ಯಾಕೆಂದರೆ ಮೇಲ್ನೋಡಕ್ಕೆ ಕಾಣಿಸ್ತಾ ಇದೆ ನಮ್ಮ ಕಣ್ಮುಂದೊಡನೆ. ಇದನ್ನು ಅವರು ಸೂಕ್ತವಾಗಿ ಬಂದು ಗಮನಿಸಿ ಪ್ರತಿದಿನ ಗಮನಿಸ್ತಾ ಇದ್ದಿದ್ರೆ ಈ ಒಂದು ಥರ ಆಗ್ತಾಯಿರಲಿಲ್ಲ ಅಂತ ನನ್ನ ಗಮನಕ್ಕೆ. ಜೊತೆಗೆ ಇಲ್ಲಿ ಒಂದು ಸಿ ಸಿ ಕ್ಯಾಮ್ರಾ ನಾವು ಅಳವಡಿಸ್ಬೇಕು, ಜೊತೆಗೆ ಒಂದೆರಡು ಸಿ ಸಿ ಕ್ಯಾಮ್ರಾ ಇದೆ. ಇದನ್ನು ನಾವು ಗಮನಿಸಿದ್ರೆ ಅದರಲ್ಲಿ ಯಾರ್ಯಾರು ಬಂದು ಈ ಥರ ಅಕ್ರಮ ಚಟುವಟಿಕೆಗಳನ್ನ ಮಾಡ್ತಾಯಿದ್ದಾರೆ, ಇಲ್ಲಿ ಮದ್ಯಪಾನ ಯಾರು ಮಾಡ್ತಾರೆ ಅಂತೇಳಿ ಗಮನಕ್ಕೆ ಬರ್ತದೆ. ಇದರಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಏನಂದರೆ ಇಲ್ಲಿ ಹೊರಗಡೆಯಿಂದ ಬಂದು ಇಲ್ಲಿ ಮಾಡುವಂಥದ್ದು ಸ್ವಲ್ಪ ಕಡಿಮೆ ಅಂತ ನನ್ನ ಒಂದು ಭಾವನೆ. ಯಾಕೆಂದರೆ ಅಷ್ಟೊಂದು ಧೈರ್ಯ ಯಾರು ಮಾಡೋಕ್ಕೋಗಲ್ಲ. ಇಲ್ಲಿರುವಂಥ ಒಂದು ಯಾರೋ ಕೆಲವರು, ಎಲ್ಲರೂ ಇರಲ್ಲ, ಕೆಲವರು ಯಾರೋ ಸಿಬ್ಬಂದಿಗಳು ಈ ಒಂದು ಕೆಲವೊಂದು ಈ ಒಂದು ಮದ್ಯಪಾನ ಒಂದು ಚಟುವಟಿಕೆನ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ಒಂದು ಅನುಮಾನ ಇದೆ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂಥ ಒಂದು ಅಧಿಕಾರಿಗಳು, ಕೋಲಾರ ಡಿಸ್ಟ್ರಿಕ್ಟ್ ಸರ್ಜನ್ ಅವರು ಇದರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಂಡು ಆ ಒಂದು ಸಿ ಸಿ ಕ್ಯಾಮ್ರಾಗಳನ್ನೆಲ್ಲ ತೆಗೆಸಿ ಅದರಲ್ಲಿ ಯಾರು ಈ ಥರ ಮಾಡ್ತಾಯಿದ್ದಾರೆ ಏನು ಅಂತೇಳಿ ತನಿಖೆ ಮಾಡಿ ಅವರ ಒಂದು ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಬೇಕಂತ ಈ ಮೂಲಕ ನಾನು ಒತ್ತಾಯ ಮಾಡ್ತಿದ್ದೇನೆ. ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಏನು ಆರೋಗ್ಯ ಒಂದು ಇಲಾಖೆ ಮುಂದೆ ಔಷಧಿಯಾಲಯ ಮೆಡಿಕಲ್ ಸ್ಟೋರ್ ಇದೆ, ಮುಂದಿನ ದಿನಗಳಲ್ಲಿ ಇಲ್ಲಿ ಒಂದು ಬಾರ್ ಓಪನ್ ಮಾಡುವಂಥ ಒಂದು ಚಾನ್ಸಸ್ ಇದೆ. ಆದ್ದರಿಂದ ಅದಕ್ಕೆ ಆಸ್ಪತ್ರೆ ಕೊಡಬಾರ್ದು. ಇದನ್ನು ಈಗಲೇ ಕೂಡಲೇ ತಾವು ಇದನ್ನು ಪರಿಗಣನೆಗೆ ತಗೊಂಡು ಇದನ್ನು ನಾನು ಈಗ ಕೂಡಲೇ ನಿಲ್ಲಿಸಬೇಕಂತೇಳಿ ಈ ಒಂದು ಮೂಲಕ ಒತ್ತಾಯ ಮಾಡ್ತಾ ಇದ್ದೇನೆ.